니가 여기 간절히 내려 매우 해야겠어. 너 그게 뒤니까. 넌 나 실패 싫어하나? 꺼내야 하고. 아래. 그래서 아무 문제도 들어가서 그런다가 쉽게 왔다고 나무 풀어. 뭔 바닥이 버리고. 아마 괜히 살려버릴 뻔해도 있는다. 나 만에 어떤 일들 나 요즘 다리가 떨어봐. 어디에 말다 떠나 어디에 미쳐. 또 샤워에 말 걸는다. 트레디셔널 푸드 집에 또 던지게 되는 건다. 맞잖아 트레디셔널 푸드 다 말해 나와. 워프로도 바닥이 버리기가 약간 무슬만들 노마스도 또 다른 것 같아. 인터 미션을 뛰던 나오. 이번 남매들에게 다른 것도 간다 이러고도 이건 거리 뛰는 게 전화 있다 그래. 야아 둘다 이거 말이야. 넷플릭 보니 이날라들 어두워. 이 대신 ಪ್ರಧಾನಮಂತ್ರಿ ರಾಮಮಂದಿರದ ಪುನರ್ನಿರ್ಮಾಣವನ್ನ ಕಂಪ್ಲೀಟ್ ಮಾಡಿದ್ದಾರೆ ಜನವರಿ 21 22 23 24ಕ್ಕೆ ರಾಮಮಂದಿರ ಲೋಕಾರ್ಪಣೆ ಆಗುತ್ತೆ ರಾಮಮಂದಿರ ನೀವು ರಾಮಭೂಮಿಯನ್ನ ವಿಜಯನಗರ ಮಾಡಬೇಕಂತಿಲ್ಲ ಅಯೋಧ್ಯಾಪತಿ ರಾಮಚಂದ್ರ ಹುಟ್ಟಿದಂತಹ ಜಾಗಕ್ಕೆ ಹೋಗಿ ಅಲ್ಲೇ ಭವ್ಯವಾಗಿರುವ ಮಂದಿರದಲ್ಲಿ ಈ ಈ ರಾಮನವಮಿಯನ್ನು ಆಚರಣೆ ಮಾಡುವುದಾಗಿರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದು ನಮಗೆಲ್ಲರಿಗೂ ಗೊತ್ತಿರೋ ಸಂಗತಿ ನರೇಂದ್ರ ಮೋದಿ ಧರ್ಮಕ್ಕೋಸ್ಕರ ಏನು ಕೆಲಸ ಮಾಡಿದ್ರು ಅಂತ ನಾನು ಹೀಗೆ ಹೇಳಿ ನರೇಂದ್ರ ಮೋದಿಗೂ ಈ ಈ ದೇಶ ಹೇಗಿದೆ ಅಂತಂದ್ರೆ ಒಬ್ಬ ಅಯೋಗ್ಯ ಸನಾತನವನ್ನು ನಾಶ ಮಾಡಬೇಕು ಅಂತ ಹೇಳ್ತಾರೆ ಇನ್ನೊಬ್ಬ ಅಯೋಗ್ಯ ಏನ್ ಹೇಳ್ತಾರೆ ಅಂತಂದ್ರೆ ಯಾವ್ದಾವ್ದು ಡಿಸ್ಕ್ರಿಮಿನೇಷನ್ ಮಾಡೋದು ಅವೆಲ್ಲವೂ ನಾಶ ಆಗಬೇಕು ನನಗೆ ಅದಕ್ಕೆ ತಮಾಷೆ ಮಾಡಬೇಕು ತಮಾಷೆ ಅನಿಸ್ತಿತ್ತು ಇತ್ತೀಚೆಗೆ ಕೆಲವರು ಕಂಪ್ಲೇಂಟ್ ಬರ್ತಿದೆ ಕೆಲವರು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಏನ್ ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ ವೀರಶೈವ ಲಿಂಗಾಯತರಿಗೆ ಕಾಂಗ್ರೆಸ್ ನಲ್ಲಿ ಬೆಲೆ ಇಲ್ಲ ಡಿಸ್ಕ್ರಿಮಿನೇಷನ್ ನಡೆಯುತ್ತಿದೆ ಅಂತ ಆ ಹೇಳಿಕೆ ಬಳಸದಾದ್ರೆ ಡಿಸ್ಕ್ರಿಮಿನೇಷನ್ ನಡೆಯುವಂತಹ